ಎಸ್, ಇಂದು ಬೆಳಗ್ಗೆ 7 ಗಂಟೆಗೆ ಸುಮಾರು 7 ಗಂಟೆಗೆ ಲಾರಿ ಟೊಮೊಟೊ ಸಾಗಿಸ್ತಾ ಇದ್ದಂತ ಲಾರಿ ಪಲ್ಟಿ ಆಗಿರುವಂತಹ ಘಟನೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿದೆ. ಎಸ್, ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ, ಬನ್ನಿ ನೋಡೋಣ. ಎಸ್, ಬೆಳ್ಳಂ ಬೆಳಗ್ಗೆ ಸುಮಾರು 7 ಗಂಟೆಗೆ ಟೊಮೊಟೊ ಸಾಗಿಸ್ತಾ ಇದ್ದಂತ ಲಾರಿ ಪಲ್ಟಿ ಆಗಿರುವಂತಹ ಘಟನೆ ರಾಷ್ಟ್ರೀಯ ಹೆದ್ದಾರಿ ತುಮಕೂರಿನ ಊರುಕೆರೆಯಲ್ಲಿರುವಂತಹ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಘಟನೆ ಸಂಭವಿಸಿರುವಂತದ್ದು. ಚಳ್ಳಕೆರೆಯಿಂದ ಕೋಲಾರಕ್ಕೆ ಈ ಒಂದು ಟೊಮೊಟೋನ ಸಾಗಾಣಿಕೆ ಮಾಡ್ತಾ ಇತ್ತು ಲಾರಿ. ರಾಷ್ಟ್ರೀಯ ಹೆದ್ದಾರಿಯ ಡಿವೈಡರ್ಗೆ ಡಿಕ್ಕಿ ಹೊಡೆದು ಪಲ್ಟಿ ಆಗಿರುವಂತಹ ಘಟನೆ ಸಂಭವಿಸಿದೆ. ಸುಮಾರು 5 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಟೊಮೊಟೊ ರಸ್ತೆ ಪಾಲಾಗಿದೆ. ಬಹಳ ದೊಡ್ಡ ದುರ್ದೈವ ಅಂತಾನೆ ಹೇಳ್ಬೋದು. ಅದೃಷ್ಟವಶಾತ್ ಸದ್ಯಕ್ಕೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಅನ್ನುವಂತ ಮಾಹಿತಿ ದೊರಕಿದೆ. ನೋಡಿ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅನ್ನ ಹಾಗೆ ಟೊಮೊಟೋಗೆ ಒಂದು ಒಳ್ಳೆ ಕಾಲ ಬಂದಿತ್ತು. ಆದ್ರೆ ಕೈಗೆ ಬಂದಂತ ತುತ್ತು ಬಾಯಿಗೆ ಬರಲ್ಲ ಅನ್ನುವಂತ ರೀತಿ ಈಗ ಟೊಮೊಟೋ ರಸ್ತೆ ಪಾಲಾಗಿದೆ. ಅಣೆ ಬರಹ ಅಂತಾರಲ್ಲ ಆ ರೀತಿ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆಗಿರುವಂತದ್ದು. ರೈತ ಇದರಿಂದ ಕಂಗಾಲಾಗಿದ್ದಾನೆ. ಬಹಳ ದೊಡ್ಡ ಬಾಕ್ಸ್ಗಳಲ್ಲಿ ಟೊಮೊಟೋನ ಹೊತ್ತು ಸಾಗ್ತಾ ಇದ್ದಂಥ ಲಾರಿ ಪಲ್ಟಿ ಆಗಿದೆ. ರಸ್ತೆಯಲ್ಲಿ ಯಾವ ರೀತಿಯಾಗಿ ಚಲ್ಲಾಪಿಲ್ಲಿ ಆಗಿದೆ ಅನ್ನುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ. ಸದ್ಯಕ್ಕೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಅದೃಷ್ಟವಶಾತ್. ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನು ಕೊಟ್ಟಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ ಟೊಮೊಟೋನ ಮತ್ತೊಂದು ಲಾರಿಗೆ ಶಿಫ್ಟ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದು ಕೂಡ ಮಾನವೀಯತೆಯ ಕೆಲಸ ಅಂತಲೇ ಹೇಳ್ಬೋದು. ಆದರೆ ನೋಡಿ, ಈ ರೀತಿಯಾಗಿ ಅಪ್ಪಚ್ಚಾಗಿರುವಂಥ ಟೊಮೊಟೊ ಯಾವುದೇ ಕಾರಣಕ್ಕೂ ರೈತನಿಗೆ ಸಿಗಲ್ಲ. ಅದರಿಂದ ಯಾರಿಗೂ ಕೂಡ ಲಾಭ ಇಲ್ಲ. ಇನ್ನು ಉಳಿದಂತೆ ಚೆನ್ನಾಗಿರೋ ಟೊಮೊಟೋವನ್ನು ಅಲ್ಲಿರುವಂಥ ಸ್ಥಳೀಯರು ಮತ್ತು ಆ ಒಂದು ನೌಕರರು ಸಹಾಯದಿಂದ ತೆಗೆದುಕೊಳ್ಳಾಗ್ತಾ ಇರುವಂಥ ದೃಶ್ಯಾವಳಿಗಳು.